ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ. ನಾನು ಚನ್ಮಲ್ಲು ಹೊಳಗೋಡಿ. ಸೊ ಕೆಎಸ್ ಆನ್ಲೈನ್ ತರಬೇತಿಯನ್ನ ಪಡೆದುಕೊಳ್ತಕ್ಕಂತ ವಿದ್ಯಾರ್ಥಿಗಳಿಗೆ ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಆನ್ಸರ್ಸ್ ಗಳನ್ನ ಇವತ್ತು ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಬೇಕು ಅಂತಕ್ಕಂತ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ. ಸೊ ಇದರಲ್ಲೇ ಸ್ಪೆಷಲ್ ಆಗಿ ಮೊನ್ನೆ ಜುಲೈ 22, 2019 ಏನು ಚಂದ್ರಯಾನ 2 ಉಡಾವಣೆಯನ್ನ ಯಶಸ್ವಿಯಾಗಿ ಭಾರತದಲ್ಲಿ ಮಾಡಲಾಯಿತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವತ್ತಿನ ಆ ಒಂದು ಉಡಾವಣೆಯಲ್ಲಿ ಬಳಸಿರತಕ್ಕಂತ ಉಡ್ಡಯನ ವಾಹಕ GSLV-MK3 ಗೆ ಸಂಬಂಧಪಟ್ಟಂತೆ ಒಂದು 8 ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಇವುಗಳನ್ನ ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸೊ ಮುಂದೆ ಬರಲಿರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ಸ್ಪೆಷಲ್ಲಿ ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಸೊ ಅವಾಗ ನೀವು ಸರಿಯಾದ ಉತ್ತರವನ್ನ ಹಾಕಿ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಎನಿವೇ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಚಂದ್ರಯಾನ 2 ಬಳಸಲಾದ ಉಡ್ಡಯನ ವಾಹಕ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತಕ್ಕಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ 3ನೇ ಉತ್ತರ ಆಗತ್ತೆ, GSLV-MK3-M1 ಅಂತಕ್ಕಂಥದ್ದು. ಸೊ ಇಲ್ಲಿ M1 ಅಂತಕ್ಕಂಥ ಈ ಒಂದು ವಿಶೇಷ ಹೆಸರೇನಿದೆ, ಸೊ ಇದು ಬಹಳ ಇಂಪಾರ್ಟೆಂಟ್, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. GSLV-MK3 ಅಂತಕ್ಕಂಥದ್ದು ಇದೊಂದು ಉಡ್ಡಯನ ವಾಹಕದ ಪ್ರಕಾರ. ಸೊ ಅಂತಂದ್ರೆ 4 ಟನ್ ತೂಕದ ಅಥವಾ 4 ಟನ್ ಭಾರದ ಪೇಲೋಡ್ ಗಳನ್ನ ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಥವಾ ಭೂಸ್ಥಾಯಿ ವರ್ಗಾವಣೆ ಕಕ್ಷೆವರೆಗೆ ಹೊತ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಈ ಒಂದು ಉಡ್ಡಯನ ವಾಹಕಗಳನ್ನ GSLV-MK3 ಅಂತಕ್ಕಂಥ ಹೆಸರಿನಿಂದ ಗುರುತಿಸ್ತೀವಿ. ಆದ್ರೆ ಪ್ರತಿ ಸಾರಿ ಒಂದೇ ಉಡ್ಡಯನ ವಾಹಕವನ್ನು ಬಳಸಲಾಗಿರೋದಿಲ್ಲ, ಪ್ರತಿ ಸಾರಿ ಅದೇ ಪ್ರಕಾರದ ಹೊಸ ಹೊಸ ಉಡ್ಡಯನ ವಾಹಕಗಳನ್ನ ಬಳಸಲಾಗಿರುತ್ತೆ. ಸೊ ಅದಕ್ಕೆ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಗುರುತಿಸುವ ಸಲುವಾಗಿ ಅವುಗಳಿಗೆ ವಿಶೇಷ ಹೆಸರುಗಳನ್ನು ಕೊಡಲಾಗಿರುತ್ತೆ. ಈ ಒಂದು ಚಂದ್ರಯಾನ 2 ಬಳಸಿರ್ತಕ್ಕಂಥ ಈ ಒಂದು ಉಡ್ಡಯನ ವಾಹಕಕ್ಕೆ M1 ಅಂತಕ್ಕಂಥ ಹೆಸರಿನಿಂದ ಗುರುತಿಸಲಾಗುತ್ತೆ. ಸೊ GSLV-MK3-M1 ಅಂತಕ್ಕಂಥದ್ದು ಇದರ ಒಂದು ಹೆಸರು. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ, ಸೊ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 2ನೇ ಕ್ವಶನ್, ಚಂದ್ರಯಾನ 2 ಯಶಸ್ವಿಯಾದರೆ ಭಾರತವು ಈ ಕೆಳಗಿನ ಯಾವ 3 ರಾಷ್ಟ್ರಗಳ ನಂತರ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿದ 4ನೇ ರಾಷ್ಟ್ರವಾಗಲಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ 4ನೇ ಉತ್ತರ ಆಗತ್ತೆ, ಚೀನಾ, ರಷ್ಯಾ ಮತ್ತು ಅಮೆರಿಕ ಅಂತಕ್ಕಂಥದ್ದು. ಚಂದ್ರನ ಮೇಲೆ ಇಳಿತಕ್ಕಂಥದ್ದು ಅಂದ್ರೆ ಏನು, ಮನುಷ್ಯರನ್ನ ಇಳಿಸ್ಬೇಕು ಅಂತಲ್ಲ, ಚಂದ್ರನ ಮೇಲೆ ಯಶಸ್ವಿಯಾಗಿ ಒಂದು ಯಂತ್ರವನ್ನು ನೀವು ಇಳಿಸಿದ್ರೂ ಕೂಡ ಅದದು ಯಶಸ್ವಿಯಾಗಿ ನೀವು ಚಂದ್ರನ ಮೇಲೆ ಇಳಿದ ಹಾಗೆ. ಅಂದ್ರೆ ಇಲ್ಲಿಯವರೆಗೆ ಚಂದ್ರನ ಮೇಲೆ ಯಶಸ್ವಿಯಾಗಿ ಮಾನವರನ್ನೇ ಆಗಲಿ ಅಥವಾ ಯಂತ್ರಗಳನ್ನೇ ಆಗಲಿ ಯಶಸ್ವಿಯಾಗಿ ಇಳಿಸಿರ್ತಕ್ಕಂಥ ಸಾಧನೆ ಮಾಡಿದ 3 ರಾಷ್ಟ್ರಗಳೆಂದ್ರೆ ಚೀನಾ, ರಷ್ಯಾ ಮತ್ತು ಅಮೆರಿಕ. ಈಗ ನಾವು ಕಳಿಸಿರ್ತಕ್ಕಂತಹ ಈ ಒಂದು ಲ್ಯಾಂಡರ್ ವಿಕ್ರಮ್ ಅಂತ ಏನಿದೆ, ಆಮೇಲೆ ರೋವರ್ ಪ್ರಜ್ಞಾನ್ ಅಂತ ಏನಿದೆ, ಅವೆರಡೂ ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದು ಸಂಶೋಧನೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರೆ ನಮ್ಮ ಭಾರತ ದೇಶ 4ನೇ ರಾಷ್ಟ್ರ ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದಿರ್ತಕ್ಕಂಥ ರಾಷ್ಟ್ರವಾಗತ್ತೆ. ಸೊ ಅದಕ್ಕೆ ನಮ್ಮ ಸರಿಯಾದ ಉತ್ತರ ಇಲ್ಲಿ 4ನೇ ಉತ್ತರ ಆಗತ್ತೆ, ಚೀನಾ, ರಷ್ಯಾ ಮತ್ತು ಅಮೆರಿಕ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆನ್ಸರ್ನು ಕೂಡ ಕೊಟ್ಟಿದ್ದೇನೆ. ಸೊ ಮತ್ತು ಆನ್ಸರ್ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ, ಒಂದು ಸಾರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 3ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎ ಮತ್ತು ಬಿ ಅಂತಕ್ಕಂಥ 2 ಪ್ರತ್ಯೇಕ ಹೇಳಿಕೆಗಳನ್ನ ಕೊಟ್ಟಿದ್ದೇನೆ. ಎ ಹೇಳಿಕೆಯನ್ನ ನೋಡೋಣ. ಚಂದ್ರಯಾನ 2 ಜುಲೈ 22, 2019 ಯಶಸ್ವಿಯಾಗಿ ಉಡಾವಣೆಗೊಂಡಿತು ಅಂತಕ್ಕಂತಹ ಎ ಹೇಳಿಕೆ ಇದೆ. ಈ ಹೇಳಿಕೆ ಸರಿಯಾಗಿದೆ. ಸೊ ಈ ಒಂದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟಾ ಅಂತ ಏನು ಕರಿತೀವಿ, ಸೊ ಅಲ್ಲಿ ಜುಲೈ 22, 2019 ಮಧ್ಯಾಹ್ನ 2:43 ಸರಿಯಾಗಿ ಚಂದ್ರಯಾನ 2 ಯಶಸ್ವಿ ಉಡಾವಣೆ ಆಗತ್ತೆ. ಸೊ ಹಾಗಾಗಿ ನಮ್ಮ ಎ ಹೇಳಿಕೆ ಸರಿಯಾಗಿದೆ. ಬಿ ಹೇಳಿಕೆಯನ್ನ ನೋಡೋಣ. 3840 kg ತೂಕದ ಬಾಹ್ಯಾಕಾಶ ನೌಕೆಯನ್ನು GSLV-MK3-M1 ಉಡ್ಡಯನ ವಾಹಕವು ಯಶಸ್ವಿಯಾಗಿ ಉಡಾಯಿಸಿತು ಅಂತಕ್ಕಂತಹ ಬಿ ಹೇಳಿಕೆ ಇದೆ. ಸೊ ಈ ಹೇಳಿಕೆಯನ್ನು ಕೂಡ ಸರಿಯಾಗಿದೆ. ಅವತ್ತು ಬಳಸಿರ್ತಕ್ಕಂತಹ ಬಾಹ್ಯಾಕಾಶ ನೌಕೆ ಅಂತಂದ್ರೆ GSLV-MK3-M1 ಅಂತಕ್ಕಂಥ ಉಡ್ಡಯನ ವಾಹಕದಿಂದ ಉಡಾವಣೆ ಮಾಡಿರ್ತಕ್ಕಂಥ ಬಾಹ್ಯಾಕಾಶ ನೌಕೆಯ ತೂಕ ಎಷ್ಟಿತ್ತು ಅಂತಂದ್ರೆ
3840 ಕೆಜಿ ಆಗಿತ್ತು. ಸೊ ಅದೇ ರೀತಿ ಅವತ್ತು ಉಡಾವಣೆ ಮಾಡೋದಕ್ಕೆ ಬಳಸಿರ್ತಕ್ಕಂಥ ಉಡ್ಡಯನ ವಾಹಕ GSLV MK3 M1 ಆಗಿತ್ತು. ಸೊ ಇಲ್ಲಿರ್ತಕ್ಕಂಥ ಬಿ ಹೇಳಿಕೆನೂ ಕೂಡ ಎಲ್ಲಾ ಸೆಂಟೆನ್ಸ್ ಸಂಪೂರ್ಣವಾಗಿ ಸರಿಯಾಗಿರೋದ್ರಿಂದ ಬಿ ಹೇಳಿಕೆನೂ ಕೂಡ ಸರಿಯಾಗಿದೆ. ಸೊ ಇಲ್ಲಿ ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ಮೂರನೇ ಉತ್ತರ ಆಗತ್ತೆ, ಎ ಮತ್ತು ಬಿ ಎರಡು ಸರಿಯಾಗಿವೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ, ಒಂದ್ ಸಾರಿ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಚಂದ್ರಯಾನ ಎರಡರಲ್ಲಿ ಕಳಿಸಲಾಗಿರುವ ಲ್ಯಾಂಡರ್ ಮತ್ತು ರೋವರ್ಗಳ ಕಾರ್ಯನಿರ್ವಹಣೆಯ ಅವಧಿ ಎಷ್ಟು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಮೂರನೇ ಉತ್ತರ ಆಗತ್ತೆ, 14 ದಿನಗಳು ಅಂತಕ್ಕಂಥದ್ದು. ಸೊ ನಾವೇನು ಚಂದ್ರನ ಮೇಲೆ ಅನ್ವೇಷಣೆ ಮಾಡೋದಕ್ಕೆ ಲ್ಯಾಂಡರ್ ಮತ್ತು ರೋವರ್ಗಳನ್ನ ಕಳಿಸ್ತಾ ಇದ್ದೇವೆ. ಲ್ಯಾಂಡರ್ ಅಂತಕ್ಕಂಥದ್ದು ಅಂದ್ರೆ ವಿಕ್ರಮ್ ಅಂತಕ್ಕಂಥ ಹೆಸರಿನ ಲ್ಯಾಂಡರ್, ಪ್ರಜ್ಞಾನ್ ಅಂತಕ್ಕಂಥ ಹೆಸರಿನ ರೋವರ್, ಇವೆರಡೂ ಎಷ್ಟು ದಿನಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಅಂತಂದ್ರೆ 14 ದಿನಗಳವರೆಗೆ ಕಾರ್ಯನಿರ್ವಹಿಸ್ತಾ ಇವೆ. ಸೊ ಆ ರೋವರ್ ಅಂತಕ್ಕಂಥದ್ದು ತನ್ನಲ್ಲಿರ್ತಕ್ಕಂಥ ಉಪಕರಣಗಳನ್ನ ಬಳಸಿ ಚಂದ್ರನ ಮೇಲ್ಮೈಯನ್ನ ಅಧ್ಯಯನ ಮಾಡುತ್ತೆ. ಸೊ ತನ್ನಲ್ಲಿ ತಿಳಿದಿರ್ತಕ್ಕಂಥ ಮಾಹಿತಿಯನ್ನ ಲ್ಯಾಂಡರ್ಗೆ ರವಾನೆ ಮಾಡುತ್ತೆ. ಲ್ಯಾಂಡರ್ ಇರ್ತಕ್ಕಂಥದ್ದು ಭೂಮಿಯ ಮೇಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಕಂಟ್ರೋಲ್ ರೂಮ್ಗೆ ತನ್ನ ಒಂದು ಇನ್ಫಾರ್ಮೇಶನ್ ಅನ್ನ ರವಾನೆ ಮಾಡುತ್ತೆ. ಅದೇ ರೀತಿ ಲ್ಯಾಂಡರ್ ಅಂತಕ್ಕಂಥದ್ದು ಚಂದ್ರನ ಕಕ್ಷೆಯಲ್ಲಿ ಸುತ್ತತಕ್ಕಂಥ ಬಾಹ್ಯಾಕಾಶ ನೌಕೆಗೂ ಕೂಡ ಇನ್ಫಾರ್ಮೇಶನ್ ಅನ್ನ ರವಾನೆ ಮಾಡುತ್ತೆ. ಈ ಲ್ಯಾಂಡರ್ ಮತ್ತು ರೋವರ್ಗಳು ಎರಡೂ ಕೂಡ ಅಲ್ಲಿ ಎಷ್ಟು ದಿನಗಳವರೆಗೆ ಕಾರ್ಯನಿರ್ವಹಿಸ್ತವೆ ಅಂತಂದ್ರೆ 14 ದಿನಗಳವರೆಗೆ ಕಾರ್ಯನಿರ್ವಹಿಸ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆನ್ಸರ್ನು ಕೂಡ ಕೊಟ್ಟಿದ್ದೇನೆ. ಸೊ ಒಂದ್ ಸಾರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಐದನೇ ಕ್ವಶನ್, ಚಂದ್ರಯಾನ ಎರಡರಲ್ಲಿ ಮಿಷನ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವವರು ಈ ಕೆಳಗಿನವರಲ್ಲಿ ಯಾರಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಎರಡನೆಯ ಉತ್ತರ, ರಿತು ಕರಿದಾಳ್ ಅಂತಕ್ಕಂಥದ್ದು. ಸೊ ನಿಮಗೆಲ್ಲ ಗೊತ್ತಿರಬಹುದು ಚಂದ್ರಯಾನ ಎರಡರ ಈ ಒಂದು ಉಡಾವಣೆಯ ಯಶಸ್ಸಿನ ಹಿಂದೆ ಮುಖ್ಯವಾಗಿ ಇಬ್ಬರು ಮಹಿಳೆಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಬ್ರು ಮುತ್ತಯ್ಯ ಅಣಿತಾ ಅಂತಕ್ಕಂಥವರು, ಇನ್ನೊಬ್ರು ರಿತು ಕರಿದಾಳ್ ಅಂತಕ್ಕಂಥವರು. ಮುತ್ತಯ್ಯ ಅಣಿತಾ ಅಂತಕ್ಕಂಥವರು ಪ್ರೊಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ರಿತು ಕರಿದಾಳ್ ಅಂತಕ್ಕಂಥವರು ಮಿಷನ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಮಿಷನ್ ಡೈರೆಕ್ಟರ್ ಆಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ಎರಡನೇ ಉತ್ತರ ಆಗತ್ತೆ, ರಿತು ಕರಿದಾಳ್ ಅಂತಕ್ಕಂಥದ್ದು. ಮಿಷನ್ ಡೈರೆಕ್ಟರ್ ಆಗಿ ಏನ್ ಕೆಲಸ ಮಾಡೋದು ಇವರು? ಸೊ ಈ ಉಡಾವಣೆ ಹಂತದಿಂದ, ಚಂದ್ರಯಾನ ಎರಡರ ಉಡಾವಣೆ ಹಂತದಿಂದ ಚಂದ್ರನ ಮೇಲೆ ಆ ಎರಡು ಬಾಯ ಈ ಒಂದು ಈ ಲ್ಯಾಂಡರ್ ಮತ್ತು ರೋವರ್ಗಳನ್ನ ಇಳಿಸ್ತಕ್ಕಂಥದ್ದು, ಇಳಿಸಿದ ಮೇಲೆ ನಂತರ ಅವು ಅನ್ವೇಷಣೆ ಮಾಡತಕ್ಕಂಥದ್ದು, ಈ ಎಲ್ಲಾ ಹಂತವನ್ನ ಮಿಷನ್ ಅಂತ ನಾವು ಕರಿತೀವಿ. ಸೊ ಈ ಮಿಷನ್ನಿನ ಡೈರೆಕ್ಟರ್ ಆಗಿ ಕೆಲಸ ಮಾಡತಕ್ಕಂಥ ಕೆಲಸವನ್ನ ರಿತು ಕರಿದಾಳ್ ಅವರು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆನ್ಸರ್ನು ಕೂಡ ಕೊಟ್ಟಿದ್ದೇನೆ. ಸೊ ಒಂದ್ ಸಾರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಆರನೇ ಕ್ವಶನ್, ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ ರಾಕೆಟ್ ಮಹಿಳೆ ಅಥವಾ ರಾಕೆಟ್ ವುಮನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಒಂದನೇ ಉತ್ತರ ಆಗತ್ತೆ, ರಿತು ಕರಿದಾಳ್ ಅಂತಕ್ಕಂಥದ್ದು. ಸೊ ಈ ಮುಂಚೆ ಪ್ರಶ್ನೆಯಲ್ಲಿ ನಾನು ನಿಮ್ಗೆ ಹೇಳಿದೆ ಮಿಷನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರು ರಿತು ಕರಿದಾಳ್ ಅಂತ. ಅದೇ ರಿತು ಕರಿದಾಳ್ ಅವರನ್ನ ರಾಕೆಟ್ ವುಮನ್ ಆಫ್ ಇಂಡಿಯಾ ಅಥವಾ ಭಾರತದ ರಾಕೆಟ್ ಮಹಿಳೆ ಅಂತಕ್ಕಂಥ ಹೆಸರಿನಿಂದನೂ ಕೂಡ ಕರೀತಾರೆ. ಸೊ ಅದಕ್ಕೆ ನಮ್ಮ ಸರಿಯಾದ ಉತ್ತರ ಒಂದನೇ ಉತ್ತರ ಆಗತ್ತೆ. ಸೊ ಇಲ್ಲಿ ನಿಮಗೆ ನಾನು ಆನ್ಸರ್ನು ಕೂಡ ಕೊಟ್ಟಿದ್ದೇನೆ, ಒಂದ್ ಸಾರಿ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏಳನೇ ಕ್ವಶನ್, GSLV MK3 ಉಡ್ಡಯನ ವಾಹಕದ ಕ್ರಯೋಜೆನಿಕ್ ಹಂತವನ್ನು ಈ ಹೆಸರಿನಿಂದ ಗುರುತಿಸಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಒಂದನೇ ಉತ್ತರ ಆಗತ್ತೆ, C-25 ಅಂತಕ್ಕಂಥದ್ದು. ಈ ಒಂದು GSLV MK3 ಅಂತಕ್ಕಂಥ ಉಡ್ಡಯನ ವಾಹನ ಏನಿದೆ, ಉಡ್ಡಯನ ವಾಹಕ ಏನಿದೆ, ಸೊ ಇದು ಮೂರು ಹಂತಗಳನ್ನ ಒಳಗೊಂಡಿದೆ. ಮೊದಲನೇ ಹಂತವನ್ನ S-200 ಅಂತಕ್ಕಂಥ ಹೆಸರಿನಿಂದ ಗುರುತಿಸಲಾಗತ್ತೆ, ಎರಡನೇ ಹಂತವನ್ನ L-110 ಅಂತಕ್ಕಂಥ ಹೆಸರಿನಿಂದ ಗುರುತಿಸಲಾಗತ್ತೆ, ಮೂರನೇ ಹಂತ ಅಥವಾ ಕ್ರಯೋಜೆನಿಕ್ ಹಂತವನ್ನ C-25 ಅಂತಕ್ಕಂಥ ಹೆಸರಿನಿಂದ ಗುರುತಿಸಲಾಗತ್ತೆ. ಈ ಹಂತವನ್ನ ಮಾತ್ರ C-25 ಅಂತಕ್ಕಂಥ ಹೆಸರಿನಿಂದ ಗುರುತಿಸಲಾಗತ್ತೆ, ಅದರ ಒಳಗಡೆ ಇರತಕ್ಕಂಥ ಇಂಜಿನ್ ಅನ್ನ ಬೇರೆ ಹೆಸರಿನಿಂದ ಗುರುತಿಸಲಾಗತ್ತೆ. ಅಂದ್ರೆ ಈ ಕ್ರಯೋಜೆನಿಕ್ ಹಂತದ ಹೆಸರು C-25 ಆದರೆ ಕ್ರಯೋಜೆನಿಕ್ ಎಂಜಿನ್ ಒಳಗಡೆ ಬಳಸಿರ್ತಕ್ಕಂಥ ಎಂಜಿನ್ನ ಹೆಸರು CE-20 ಅಂತಕ್ಕಂಥ ಹೆಸರು. ಸೊ ಅದನ್ನು ಕೂಡ ನಿಮಗೆ ನಾನು ಎಕ್ಸ್ಟ್ರಾ ನಾಲೆಜ್ ಆಗಿ ಹೇಳ್ತಾ ಇದ್ದೇನೆ, ಅದನ್ನು ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕ್ರಯೋಜೆನಿಕ್ ಹಂತದ ಹೆಸರು C-25 ಆದರೆ ಒಳಗಡೆ ಬಳಸಿರ್ತಕ್ಕಂಥ ಎಂಜಿನ್ನ ಹೆಸರು CE-20 ಅಂತಕ್ಕಂಥದ್ದು. ಸೊ ಇಲ್ಲಿ ಅದನ್ನ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ. ಸೊ ಒಂದ್ ಸಾರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಡೈಗ್ರಾಮ್ ಅಲ್ಲೇ ಹೇಳ್ತೇನೆ. ಸೊ ಇಲ್ಲಿ ಏನು ಎರಡು ಆಜು ಬಾಜು ಕಾಣ್ತಾ ಇವೆ, ಇವು ಮೊದಲ ಹಂತ ಅಂದ್ರೆ ಈ GSLV MK3 ಅಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಹಂತ,
ಇವುಗಳನ್ನ ಎಸ್ 200 ಅಂತಕ್ಕಂತ ಹೆಸರಿನಿಂದ ಕರೆಯಲಾಗುತ್ತೆ. ಇಲ್ಲಿ ಮಧ್ಯದಲ್ಲಿ ಏನು ಕಂಡು ಬರುತ್ತೆ, ಸೊ ಈ ಭಾಗವನ್ನ ಎಲ್ 110 ಅಥವಾ ಎಲ್ 110 ಅಂತಕ್ಕಂತ ಹೆಸರಿನಿಂದ ಗುರುತಿಸಲಾಗುತ್ತೆ. ಇಲ್ಲಿ ಮೇಲ್ಗಡೆ ಏನು ಕಂಡು ಬರ್ತಾ ಇದೆ, ಈ ಭಾಗವನ್ನ ಕ್ರಯೋಜೆನಿಕ್ ಹಂತ ಅಥವಾ C25 ಅಂತಕ್ಕಂತ ಹೆಸರಿನಿಂದ ಇದನ್ನ ಗುರುತಿಸಲಾಗತ್ತೆ. ಸೊ ಇದರ ಒಳಗಡೆ ಇರ್ತಕ್ಕಂತ ಎಂಜಿನ್ ಏನಿದೆ, ಆ ಎಂಜಿನ್ ಅನ್ನ CE20 ಅಂತಕ್ಕಂತ ಹೆಸರಿನಿಂದ ಗುರುತಿಸಲಾಗತ್ತೆ. ಸೊ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ 8ನೇ ಕ್ವಶನ್, GSAT-19 ಉಪಗ್ರಹವನ್ನು ಈ ಕೆಳಗಿನ ಯಾವ ಉಡ್ಡಯನ ವಾಹಕದಿಂದ ಉಡಾಯಿಸಲಾಯಿತು ಅಂತಕ್ಕಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ 2ನೇ ಉತ್ತರ ಆಗತ್ತೆ, GSLV-MK3-D1 ಅಂತಕ್ಕಂಥದ್ದು. ಇದೇ ಒಂದು GSLV-MK3 ಅನ್ನೇ ಇಲ್ಲಿ ಬಳಸಲಾಗಿದೆ, ಆದರೆ ಅದರ ವಿಶೇಷ ಹೆಸರು D1 ಅಂತಕ್ಕಂಥದ್ದು. GSAT-19 ಅನ್ನ ಉಡಾವಣೆ ಮಾಡೋದಕ್ಕೆ D1 ಅಂತಕ್ಕಂಥ ಹೆಸರಿನ GSLV-MK3 ಉಡ್ಡಯನ ವಾಹಕವನ್ನು ಬಳಸಲಾಗಿತ್ತು. GSAT-29 ಅಂತಕ್ಕಂತಹ ಉಪಗ್ರಹವನ್ನ ಉಡಾವಣೆ ಮಾಡೋದಕ್ಕೆ GSLV-MK3-D2 ಅಂತಕ್ಕಂಥದ್ದನ್ನ ಬಳಸಲಾಗಿತ್ತು. ಈಗ ಚಂದ್ರಯಾನ 2 ಉಡಾವಣೆ ಮಾಡೋದಕ್ಕೆ GSLV-MK3-M1 ಅಂತಕ್ಕಂಥ ಹೆಸರಿನ ಈ ಒಂದು ಉಡ್ಡಯನ ವಾಹಕವನ್ನ ಬಳಸಲಾಗಿತ್ತು. ಸೊ ಇವೆಲ್ಲವನ್ನು ಸರಿಯಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಳಲಾರದೆ ನೆನಪಿಟ್ಕೊಳ್ಳಿ. ಸೊ ಒಟ್ಟು ಇಲ್ಲಿಯವರೆಗೆ ನಾನು ನಿಮಗೇನು 8 ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಆನ್ಸರ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇವು ನಿಮಗೆ ಮುಂದೆ ಬರಲಿರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಉಪಯುಕ್ತವಾಗ್ತಕ್ಕಂಥ ಕ್ವಶನ್ಸ್ ಗಳು. ಸೊ ನಮ್ಮಲ್ಲಿ ಈಗಾಗಲೇ KAS ನ 2 ಬ್ಯಾಚ್ ಗಳು ಚೆನ್ನಾಗಿ ನಡೀತಾ ಇವೆ. ಸೊ ನೀವು ಯಾವ್ದಾದ್ರು ವಿದ್ಯಾರ್ಥಿಗಳು ನಮ್ಮ ಈ ಒಂದು KAS ಬ್ಯಾಚ್ ನಲ್ಲಿ ಜಾಯ್ನ್ ಆಗ್ಬೇಕು ಅಂತಕ್ಕಂಥ ಆಸಕ್ತಿ ಇದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು KAS ಬ್ಯಾಚ್ ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳೋದ್ರಿಂದ ನೀವು ಕೂಡ ನಿಮ್ಮ ತರಬೇತಿಗೆ ಹೆಚ್ಚು ಅಂಕಗಳನ್ನ ಗಳಿಸಬಹುದು. ಅಂದ್ರೆ ನಿಮ್ಮ ಪರೀಕ್ಷೆಗೆ ತರಬೇತಿಯನ್ನ ಸಿದ್ಧಪಡಿಸಿಕೊಳ್ಳಬಹುದು, ಅಂದ್ರೆ ತರಬೇತಿಯನ್ನ ಪಡೆದುಕೊಂಡು ಸಿದ್ಧವಾಗಬಹುದು. ಸೊ ಅದರಿಂದ ನೀವು ಕೂಡ ನಿಮ್ಮ ಬೇರೆ ಬೇರೆ ರೀತಿಯ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬಹುದು. ಸೊ ನಮ್ಮಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳದಿರತಕ್ಕಂಥದ್ರಿಂದ ನಿಮಗೆ ಆಗ್ತಕ್ಕಂಥ ಲಾಭ ಏನು ಅಂತಂದ್ರೆ, ನಾವು ಸಿದ್ಧಪಡಿಸ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನು ಕೂಡ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರೋದಿಲ್ಲ. ಸೊ ಅಂತಂದ್ರೆ ಫ್ರೀನಲ್ಲಿ ಅಪ್ಲೋಡ್ ಮಾಡಿರೋದಿಲ್ಲ. ಸೊ ಫ್ರೀನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಅಂದ್ರೆ ನಾವು 10 ವಿಡಿಯೋಗಳನ್ನ ಸಿದ್ಧಪಡಿಸಿದಾಗ ಒಂದು ವಿಡಿಯೋವನ್ನ ಮಾತ್ರ ನಿಮಗೆ ಫ್ರೀಯಾಗಿ ಅಪ್ಲೋಡ್ ಮಾಡಿರ್ತೇವೆ. ಸೊ ಉಳಿದ ವಿಡಿಯೋಗಳನ್ನ ನಮ್ಮಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಕೊಡ್ತೇವೆ. ಸೊ ನೀವು ನಮ್ಮಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳೋದ್ರಿಂದ ಎಲ್ಲಾ ವಿಡಿಯೋಗಳನ್ನ ಪಡೆದುಕೊಂಡು ನೀವು ಕೂಡ ನಿಮ್ಮ ತರಬೇತಿಯನ್ನ ನಿಮ್ಮ ಒಂದು ಈ ಪರೀಕ್ಷೆಗೆ ತರಬೇತಿಯನ್ನ ಪಡೆದುಕೊಳ್ಳಬಹುದು. ಸೊ ಎನಿವೇ, ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್. ಟುಮಾರೋ ಐ ವಿಲ್ ಕಮ್ ವಿತ್ ನ್ಯೂ ಅನದರ್ ವಿಡಿಯೋ. ಸೊ ಟಿಲ್ ದೆನ್.